ಒಬ್ಬ ಕಂಠದಾನ ಕಲಾವಿದನಾಗಿ ನಾನು ತುಂಬ ಜನ ನಟರುಗಳಿಗೆ, ಅಂದರೆ ಆಗಿನ ಕಾಲದಲ್ಲಿ ಖಳನಾಯಕನ ಪಾತ್ರಕ್ಕೆ ತಮಿಳ್ ಇಂಡಸ್ಟ್ರಿಯಿಂದ, ತೆಲುಗು ಇಂಡಸ್ಟ್ರಿಯಿಂದ ಮತ್ತು ಹಿಂದಿ ಇಂಡಸ್ಟ್ರಿಯಿಂದ ಸುಮಾರು ಜನ ಆ್ಯಕ್ಟ್ರ್ಗಳು ವಿಶೇಷವಾಗಿ ಕರೆಸ್ಕೊಳ್ಳೋರು. ಸೊ ಅಂಥವ್ರಿಗೆಲ್ಲ ಸುಮಾರು ಜನಕ್ಕೆ ನಾನು ಧ್ವನಿ ಕೊಟ್ಟಿದ್ದೀನಿ. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲೇ ಸುಮಾರು ಜನಕ್ಕೂ ನಾನು ಧ್ವನಿ ಕೊಟ್ಟಿದ್ದೀನಿ. ಅದರಲ್ಲಿ ನಾಯಕ ನಟರಾಗಿ ಅವತ್ತು ಹೆಸರು ಮಾಡಿದ್ದಂತಹ ಸುನೀಲ್ ಮತ್ತು ವಿನೋದ್ ಆಳ್ವ, ಕುಮಾರ್ ಗೋವಿಂದ್ ಅವ್ರಿಗೆ, ಆಮೇಲೆ ರಘುವೀರ್ಗೆ, ಇವ್ರಿಗೆಲ್ಲರಿಗೂ ನಾನು ಡಬ್ ಮಾಡಿದ್ದೀನಿ. ಅದು ಬಿಟ್ಟು ಹೊಸ ಹೊಸದಾಗಿ ಒಂದು ಬಂದು ಒಂದು ಮೂರ್ನಾಲ್ಕು ಪಿಕ್ಚರ್ ಮಾಡಿದಂತಹ ಸುಮಾರು ನಟರಿಗೆ ನಾನು ನಾಯಕನ ಪಾತ್ರ ಮಾಡಿದವ್ರಿಗೆಲ್ಲ ಧ್ವನಿ ಕೊಟ್ಟಿದ್ದೀನಿ. ಸುನೀಲ್ ಮಾತ್ರ ಅವರ ಎಲ್ಲ ಚಿತ್ರಗಳಿಗೂ, ಅಂದರೆ ಒಂದೋ ಎರಡೋ ನಾನು ಬ್ಯಾಂಕಲ್ಲಿ ರಜಾ ಸಿಕ್ಕಿದೆ ಏನಾದರೂ ಮಿಸ್ ಆಗಿರಬಹುದೇ ಹೊರತು, ಅದರ್ವೈಸ್ ಅವ್ರು ಮಾಡಿರೋ ಎಲ್ಲ ಪಿಕ್ಚರ್ಗಳಿಗೆ ನಾನೇ ಡಬ್ ಮಾಡಿರೋದು. ಅದು ನಿಜಕ್ಕೂ ನನಗೆ ಸುನೀಲ್ ಅವರಿಗೆ ಡಬ್ ಮಾಡುವಾಗ ತುಂಬ ಖುಷಿ ಆಗೋದು, ಯಾಕೆಂದರೆ ಅವರು ಮಾಡಿರೋ ಪಿಕ್ಚರ್ಗಳೆಲ್ಲ ಚೆನ್ನಾಗಿರೋದು, ತುಂಬ ಲವಲವಿಕೆಯಿಂದ ಮಾಡೋರು, ಆಮೇಲೆ ನೋಡೋಕ್ಕೆ ತುಂಬ ಮುದ್ದಾಗಿದ್ದರು. ಅವರಿಗೆ ನಮ್ಮ ಧ್ವನಿ ಸೂಟ್ ಆಗ್ತಿದೆಯಲ್ಲ ಅನ್ನೋ ಒಂದು ಖುಷಿ ನನಗೆ. ಶ್ರುತಿ ಇರ್ಬೋದು, ಶ್ರುತಿನಲ್ಲಂತೂ ತುಂಬ ಒಳ್ಳೆ ಡೈಲಾಗ್ಸು. ಆ ಡಬ್ಬಿಂಗ್ ಎಕ್ಸ್ಪೀರಿಯೆನ್ಸೇ ಸಂಕೇತಲ್ಲಿ ಅದು ಡಬ್ಬಿಂಗ್ ಆಗಿದ್ದು, ಸಂಕೇತ್ ಶಂಕರ್ನಾಗ್ ಅವ್ರ ಸ್ಟುಡಿಯೋನಲ್ಲಿ, ದ್ವಾರಕೀಶ್ ಅವರು ಅದಕ್ಕೆ ಡೈರೆಕ್ಟ್ರು. ನಮಗೆಲ್ಲೋ ದ್ವಾರಕೀಶ್ ಅವರು ಡೈರೆಕ್ಷನಲ್ಲಿ ಅವರೇ ಕೂತಿರೋರು ಎಂಜಿನಿಯರ್ ಕ್ಯಾಬಿನ್ನಲ್ಲಿ, ಒಂದೊಂದು ಡೈಲಾಗು ಅವರೇ ಅಪ್ರೂವ್ ಮಾಡೋರು. ಅವ್ರಿಗೇನಾದರೂ ಆ ಮಾಡ್ಯುಲೇಷನಲ್ಲಿ ಆ ಭಾವನೆಗಳಲ್ಲಿ ಇನ್ನಷ್ಟು ಏನಾದರೂ ಬೇಕು ಅಂತ ಅನ್ಸಿದ್ರೆ ಬೈತಿರ್ಲಿಲ್ಲ, ಒಂಥರ ಸ್ಟ್ರಿಕ್ಟಾಗಿ ಹೇಳ್ತಿರ್ಲಿಲ್ಲ, ತುಂಬ ಮುದ್ದಾಗಿ ಅವರು ಮರೀ ಅದು ನೋಡಪ್ಪ ಹೀಗೆ ಕಣೋ ಹೀಗೆ ಮಾಡೋ ಅನ್ನೋರು. ಅದನ್ನು ನಾವು ತಿದ್ದುಕೊಂಡು ಅವ್ರು ಹೇಳ್ಕೊಟ್ಟಿದ್ದನ್ನು ಗ್ರಾಸ್ಪ್ ಮಾಡಿಕೊಂಡು ನಾವು ಡಬ್ ಮಾಡಿ ಅವರ ಇಷ್ಟಕ್ಕೆ ಅನುಸಾರವಾಗಿ ನಾವು ಮಾಡಿಬಿಟ್ರೆ ಅದು ಎಷ್ಟು ಚೆನ್ನಾಗಿ ಹೊಗಳೋರು ದ್ವಾರಕೀಶ್ ಅವರು ಅಂದರೆ ಅದೇ ಒಂಥರ ಒಂದು ನಮಗೆ ಆ ಮೋಟಿವೇಶನ್, ನೆಕ್ಸ್ಟ್ ಶಾರ್ಟ್ ನೆಕ್ಸ್ಟ್ ಬಿಟ್ ಮಾಡೋದಕ್ಕೆ ನಮಗೆ ಎಲ್ಲಿಲ್ಲದ ಸ್ಫೂರ್ತಿ ಬರೋ ಥರ ಆಗ್ತಿತ್ತು. ಆ ಪಿಕ್ಚರ್ ಅಂತೂ ಸುನೀಲ್ ಅವರಿಗೆ, ಅವರು ಸುನೀಲ್ ಫಸ್ಟ್ ಫಿಲ್ಮ್ ಅದು, ಅಂದರೆ ಹೆಸರು ಮಾಡಿದ್ದು, ಅದಕ್ಕೆ ಮುಂಚೆ ಯಾವುದೋ ಒಂದು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ರಂತೆ, ಅದು ರಿಲೀಸ್ ಆಯಿತು ಅನ್ನೋ ಗೊತ್ತಿಲ್ಲ. ಶ್ರುತಿನಲ್ಲಿ ನಾನು ಸುನೀಲ್ ಅವರಿಗೆ ವಾಯ್ಸು, ಇಂದುಧರ್ ಆ್ಯಕ್ಟ್ರು ಅವರು ತೀರ್ಕೊಂಬಿಟ್ರಲ್ಲ ಅವರು ಇಂದುಧರ್ ಆ್ಯಕ್ಟ್ ಮಾಡಿದರು. ಆಮೇಲೆ ನಮ್ಮ ಇವರು ಕೃಷ್ಣ, ಹೊನ್ನೊಳ್ಳಿ ಕೃಷ್ಣ ಆ್ಯಕ್ಟ್ ಮಾಡಿದರು. ನಾಲ್ಕು ಜನ ಅದರಲ್ಲಿ ಹೀರೋಸ್ ಬರೋದಲ್ವಾ, ನಾಲ್ಕು ಜನದಲ್ಲಿ ಮೇನ್ ಕ್ಯಾರೆಕ್ಟ್ರು ಸುನೀಲ್ದು, ಇನ್ನೊಂದು ಕ್ಯಾರೆಕ್ಟ್ರು ತಮಿಳ್ ಒನ್ಸ್ ಅಗೇನ್ ಯಾರೊಬ್ರು ಡ್ಯಾನ್ಸ್ ಆರ್ಟಿಸ್ಟ್, ಅವರು ನಾಲ್ಕನೇ ಹೀರೋ ಆ ಕ್ಯಾರೆಕ್ಟ್ರ್ ಮಾಡಿದರು. ಡಬ್ಬಿಂಗ್ ಮಾಡಿದ್ದು ನಾನು ಸುನೀಲ್ಗೆ, ಆಮೇಲೆ ಇಂದುಧರ್ ಅವರೇ ಮಾತಾಡ್ತಿದ್ರು, ಹೊನ್ನೊಳ್ಳಿ ಕೃಷ್ಣ ಅವ್ರ ಕ್ಯಾರೆಕ್ಟರ್ಗೆ ಅವರೇ ಮಾತಾಡ್ತಿದ್ರು. ಆ ತಮಿಳ್ನಾಡಿಂದ ಬಂದಂತಹ ಆ ನಟ, ಆ ಡ್ಯಾನ್ಸರ್ ಒಬ್ಬರು ಆ್ಯಕ್ಟ್ ಮಾಡಿದ್ರಲ್ಲ, ಅದು ಕ್ರಿಶ್ಚಿಯನ್ ಪಾತ್ರ ಅದು. ಆ ಪಾತ್ರಕ್ಕೆ ಇವತ್ತಿನ ಇಡೀ ಭಾರತ ಮೆಚ್ಚಿಕೊಂಡಿರುವಂತಹ ಪ್ರತಿಭಾವಂತ ನಟ ನಮ್ಮ ಪ್ರಕಾಶ್ ರೈ, ಪ್ರಕಾಶ್ ರಾಜ್ ಅವರು ಆ ನಾಲ್ಕನೇ ಹೀರೋಗೆ ಅವರು ಡಬ್ ಮಾಡಿದರು. ಸೊ ನಾವು ನಾಲ್ಕು ಜನ ಒಟ್ಟಿಗೆ ಸೇರ್ತಿದ್ವಿ, ನಾಲ್ಕು ಜನ ಒಟ್ಟಿಗೆ ಸೇರಿ ನಾವು ಡಬ್ಬಿಂಗ್ ಮಾಡ್ತಿದ್ವಿ. ಅದು ಬಹುಶಃ ಒಂದು ಐದಾರು ದಿವಸ ಮಾಡಿರಬೇಕು ಸಂಕೇತಲ್ಲಿ, ತುಂಬ ಡೈಲಾಗ್ ಓರಿಯೆಂಟೆಡ್ ಪಿಕ್ಚರ್ ಅದು. ಐದಾರು ದಿವಸ ನಾವು ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ ಡಬ್ಬಿಂಗು. ಅಲ್ಲಿಂದ ಮುಂದಕ್ಕೆ ಶ್ರುತಿ ಆದಮೇಲೆ ಸುನೀಲ್ ಅವರ ಎಲ್ಲ ಪಿಕ್ಚರು, ಬೆಳ್ಳಿ ಕಾಲುಂಗ್ರ ಒನ್ಸ್ ಅಗೇನ್ ಸೂಪರ್ ಹಿಟ್ ಪಿಕ್ಚರ್ ಸಾರ ಗೋವಿಂದು ಅವ್ರದ್ದು, ಅದಕ್ಕೂ ನಾನೇ ಧ್ವನಿ ಕೊಟ್ಟಿದ್ದು. ಡೆಲ್ಲಿ ಕೃಷ್ಣ ಹಳ್ಳಿ ರಾಧೆ ಅದಕ್ಕೂ ನಾನೇ ಡಬ್ ಮಾಡಿದೆ. ಮಾಲಾಶ್ರೀ ಮಾಮಾಶ್ರೀ ಹೀಗೆ ಸೀರೀಸ್ ಆಫ್ ಸುನೀಲ್ ಮೂವೀಸ್. ಸುನೀಲ್ ಅವ್ರದ್ದು ಆ್ಯಕ್ಟಿಂಗ್ ತುಂಬ ಒಂಥರ ಲವಲವಿಕೆಯಿಂದ ಮಾಡ್ತಾಯಿದ್ರಲ್ಲ, ಡಬ್ಬಿಂಗ್ ಮಾಡೋದಕ್ಕೆ ತುಂಬ ಆನಂದ ಆಗೋದು, ಬಟ್ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಕಷ್ಟನೂ ಆಗೋದು, ಯಾಕೆಂದರೆ ತುಂಬ ಫಾಸ್ಟಾಗಿ ಮಾತಾಡಿರೋರು. ಆಮೇಲೆ ಆ ಸ್ಲ್ಯಾಂಗು ಮಂಗಳೂರು ಸ್ಲ್ಯಾಂಗಲ್ಲಿ, ದಕ್ಷಿಣ ಕನ್ನಡದ ಸ್ಲ್ಯಾಂಗಲ್ಲಿ ಅವರು ಒರಿಜಿನಲ್ ಶೂಟಿಂಗ್ ಟೈಮಲ್ಲಿ ಮಾತಾಡಿರೋರು. ಆ ಸ್ಲ್ಯಾಂಗನ್ನು ನಾವು ಇಲ್ಲಿನ ಹಳೆ ಮೈಸೂರು ಧಾಟಿಗೆ ಮಾತಾಡುವಾಗ ಎಲ್ಲೋ ಒಂಚೂರು ಸಿಂಕ್ ಪ್ರಾಬ್ಲಮ್ ಆಗೋದು, ಅದನ್ನೆಲ್ಲ ರೆಕ್ಟಿಫೈ ಮಾಡಿಕೊಂಡು ಮಾಡ್ತಾ ಇದ್ದಿದ್ದು. ಬೆಳ್ಳಿ ಕಾಲುಂಗ್ರ ಅಂತೂ ನನಗೆ ವಿಶೇಷವಾದ ಎಕ್ಸ್ಪೀರಿಯೆನ್ಸು. ಯಾಕೆ ಅಂದರೆ, ಯಾಕೆ ವಿಶೇಷ ಅಂತ ಹೇಳ್ತೀನಿ ಅಂದರೆ, ಸುನೀಲ್ಗೆ ಅಷ್ಟೊತ್ತಿಗೆ ವಾಯ್ಸ್ ಸುಮಾರು ಫಿಲ್ಮ್ಗಳಲ್ಲಿ ಕೊಟ್ಟಿದ್ದೆ ನಾನು, ಬಟ್ ಅದರ ಡೈರೆಕ್ಟ್ರು ನಿರ್ದೇಶಕರಲ್ಲಿ ಒಬ್ಬ ಶ್ರೇಷ್ಠ ನಿರ್ದೇಶಕರಾದಂತಹ ಕೆ ವಿ ರಾಜು ಅವರು ಡೈರೆಕ್ಟ್ ಮಾಡಿದ್ದು.
ಒಂದೊಂದು ಡೈಲಾಗು ಹೀಗೆ ಇರಬೇಕು, ಒಂದೊಂದು ಕಡೆ ಇದು ಮಾಡ್ಯುಲೇಷನ್ ಹೀಗಿರಬೇಕು, ಎಲ್ಲಿ ಒತ್ತು ಕೊಡಬೇಕು ಏನು. ನನಗೆ ನಾನು ಹೊಸದಾಗಿ ಡಬ್ಬಿಂಗ್ ಮಾಡ್ತಿದ್ದೀನ ಅನ್ನೋಷ್ಟು ಮಟ್ಟಿಗೆ ಅಲ್ಲಿ ಡೈರೆಕ್ಟರ್ ಕ್ಯಾಬಿನಿಂದ ನನ್ನ ಸೂಚನೆಗಳು ಬರೋದು, ಅಂದರೆ ಬದಲಾವಣೆಗಳಿಗೆ. ನನಗೆ ಏನಪ್ಪಾ ನನಗೇನು ಅನುಭವ ಇದೆಯಾ ಅನ್ನೋ ಒಂದು ಅಹಮ್ಮಲ್ಲಿ ನಾನಿದ್ದೆ. ಬಟ್ ಅಲ್ಲಿ ಅವರ ಡೈರೆಕ್ಷನಲ್ಲಿ ಆ ಡಬ್ಬಿಂಗ್ ಮಾಡಿದ್ಮೇಲೆ ಇಲ್ಲ, ನಾವು ಕಲಿಯೋದು ಇನ್ನೂ ಎಷ್ಟೊಂದು ಇದೆ ಅನ್ನೋದನ್ನು ಕೆ ವಿ ರಾಜು ಅವರಿಂದ ಆ ಚಿತ್ರದಲ್ಲಿ ಒಬ್ಬ ಕಂಠದಾನ ಕಲಾವಿದನಾಗಿ ನಾನು ಕಲಿತೆ ಅಂದರೆ ತಪ್ಪಾಗಲಾರ್ದು. ಆನಂತರ ನಾನು ಅಬ್ಬೈನಾಯ್ಡು ಅವರ ಬ್ಯಾನರಲ್ಲಿ ಸುಮಾರು ಪಿಕ್ಚರ್ಗಳಿಗೆ ಡಬ್ ಮಾಡಿದೆ. ಅದರಲ್ಲಿ ಅಬ್ಬೈನಾಯ್ಡು ಅವರು ನಮ್ಮ ವಿನೋದ್ ಆಳ್ವ ಅವ್ರನ್ನ, ವಿನೋದ್ ಕುಮಾರ್ ಈಗ, ಆಗ ವಿನೋದ್ ಆಳ್ವ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ವಿನೋದ್ ಆಳ್ವಾಗೆ ನಾನು ಸುನೀಲ್ಗೆ ವಾಯ್ಸ್ ಕೊಡ್ತಿದ್ದೆ ಆಲ್ರೆಡಿ, ಆದರೂ ಪರವಾಗಿಲ್ಲ ವಿನೋದ್ ಆಳ್ವಾಗೂ ನೀನೇ ಡಬ್ ಮಾಡು ಅಂತ ಹೇಳಿದ್ದಕ್ಕೆ ಅಲ್ಲಿಂದ ವಿನೋದ್ ಆಳ್ವ ಅವರ ಎಲ್ಲ ಪಿಕ್ಚರ್ಗಳಿಗೂ, ಮೊದಲನೇ ಪಿಕ್ಚರ್ ಬಹುಶಃ ತವರು ಮನೆ ಇರಬೇಕು, ಅಲ್ಲಿಂದ ಮುಂದೆ ಸುಮಾರು ಪಿಕ್ಚರ್ಗಳಿಗೆ ವಿನೋದ್ ಆಳ್ವಾಗೆ ನಾನು ಡಬ್ ಮಾಡಿದ್ದೇನೆ. ಸುಮಾರು ಒಂದು 15-20 ವರ್ಷಗಳ ಗ್ಯಾಪು. ಅದಾದ ನಂತರ ರೀಸೆಂಟಾಗಿ ಒಂದು ಶಿವರಾಜ್ಕುಮಾರ್ ಅವರು ಶಿವಣ್ಣ ಅವ್ರ ಪಿಕ್ಚರಲ್ಲಿ ವಿನೋದ್ ಆ್ಯಕ್ಟ್ ಮಾಡಿದರು ರೀಸೆಂಟಾಗಿ, ಅದರಲ್ಲೂ ನಾನೇ ಡಬ್ ಮಾಡಿದೆ ವಿನೋದ್ ಆಳ್ವ ಅವರಿಗೆ. ಸೊ ವಿನೋದ್ ಆಳ್ವ ಹೀಗೇ ಸುಮಾರು ಜನ ಕಲಾವಿದರು. ಶೋಭರಾಜ್ ಅವ್ರಿಗೆ ಎಷ್ಟೋ ಪಿಕ್ಚರ್ಗಳಲ್ಲಿ ನಾನು ಅವರ ವಿಲನ್ ಪಾತ್ರಗಳಿಗೆ ನಾನು ಡಬ್ ಮಾಡಿದ್ದೀನಿ. ಆಮೇಲೆ ಜಗ್ಗೇಶ್ ಅವರೇ ಹೇಳಿ ಒಂದು ಕಡೆ ನನಗೆ ಕೋಮಲ್ ಅವರ ಮೊದಲನೇ ಪಿಕ್ಚರ್ ಡಬ್ ಮಾಡಿ ನೀವು ರವಿ ಅಂತ ಹೇಳಿದರು, ಅಲ್ಲಿ ಡಬ್ ಮಾಡಿದ್ದೀನಿ. ಪ್ರಾರಂಭದಲ್ಲಿ ಒಂದು 2-3 ಪಿಕ್ಚರು ಇವತ್ತಿನ ಕನ್ನಡದ ಪ್ರತಿಭಾವಂತ ನಟ ಅಂತ ಗುರುತಿಸ್ಕೊಂಡಿರುವಂತಹ ನಮ್ಮ ರಂಗಾಯಣ ರಘು ಅವರಿಗೆ ಒಂದು 2-3 ಪಿಕ್ಚರ್ಗಳಲ್ಲಿ ನಾನು ಧ್ವನಿ ಕೊಡೋದಕ್ಕೆ ನನಗೆ ಅವಕಾಶ ಆಗ ಸಿಕ್ಕಿತ್ತು. ಸೊ ಹೀಗೇ ಹೇಳ್ತಾ ಹೋದರೆ ವಾಸುದೇವರಾವ್ ಅವರು ಎಂಥ ದೊಡ್ಡ ಹಿರಿಯ ನಟ, ನ್ಯಾಷನಲ್ ಅವಾರ್ಡ್ ವಿನ್ನರ್ ಅಲ್ವಾ. ವಾಸುದೇವರಾವ್ ಅವರಿಗೆ ಯಾವುದೋ ಒಂದು ಪಿಕ್ಚರಲ್ಲಿ ನಾನು ಡಬ್ ಮಾಡುವಂಥ ಒಂದು ಅವಕಾಶ. ಹೀಗೆ ಅದನ್ನು ಹೇಳ್ತಾ ಹೋದರೆ ಈ ಡಬ್ಬಿಂಗು ನಿಜವಾಗ್ಲೂ ಒಳ್ಳೊಳ್ಳೆಯ ಕಲಾವಿದರಿಗೆ ನಾವು ಧ್ವನಿ ಆಗೋದಿದೆಯಲ್ಲ, ಅದರಲ್ಲಿ ಸಿಗೋ ಆನಂದ ಬೇರೆ ಎಲ್ಲೂ ಸಿಗಲ್ಲ. ಆದರೆ ಒಂದೇ ಒಂದು ಒಂಥರ ಬೇಜಾರಾಗುವಂಥ ವಿಷಯ ಏನು ಅಂದರೆ, ಡಬ್ಬಿಂಗಲ್ಲಿ ಯಾವುದೋ ಒಂದು ಪಿಕ್ಚರಲ್ಲಿ ಡಬ್ಬಿಂಗ್ ಮಾಡ್ತೀವಿ ನಾವು, ಅದಕ್ಕೆ ಏನು ನಮಗೆ ಸಂಭಾವನೆ ಕೊಡಬೇಕು ಆ ಸಂಭಾವನೆ ಕೊಡ್ತಾರೆ, ತಗೊಂಡು ಹೊರಟೋಗ್ತೀವಿ, ಅಲ್ಲಿಗೆ ಅದು ಮುಗೀತು. ಸಿನಿಮಾ ಕ್ಷೇತ್ರದಲ್ಲೇ ಸುಮಾರು ಜನಕ್ಕೆ ನಾವು ಈ ಕ್ಯಾರೆಕ್ಟರ್ಗೆ ಇಂಥವ್ರು ವಾಯ್ಸ್ ಕೊಟ್ಟಿದ್ದಾರೆ ಅಂತ ಸಿನಿಮಾದಲ್ಲೇ ಗೊತ್ತಾಗಿರಲ್ಲ. ಆ ಸಿನಿಮಾ ಅಥವಾ ಇನ್ನೊಂದಷ್ಟು ಜನಕ್ಕೆ ಗೊತ್ತಾಗೋದು ಬಿಟ್ಟರೆ ಇನ್ಯಾವುದೋ ಒಂದು ಸಿನಿಮಾದಲ್ಲಿ ಹೊಸಬರು ಯಾರೋ ಒಂದು ಪಿಕ್ಚರ್ ಮಾಡಿದಾಗ ಇದೇ ನಟ ಅಲ್ಲಿ ಮಾಡಿದರೆ ಇವರಿಗೆ ಇಂಥವರೇ ವಾಯ್ಸ್ ಕೊಡ್ತಿದ್ದಾರೆ ಅವ್ರನ್ನ ಕರೆಸಿ ಅಂತ ಅಥಾರಿಟೇಟಿವ್ ಆಗಿ ಯಾರೂ ಡಿಸಿಷನ್ ತೊಗೊಳಲ್ಲ, ಬೇರೆ ಇನ್ಯಾರನ್ನೋ ಕರೆಸಿರ್ತಾರೆ. ಆಮೇಲೆ ಇನ್ಯಾರೋ ಇಲ್ಲ ಸರ್ ಇವ್ರಿಗೆ ಅವ್ರು ಕೊಡೋದು ಅಂದ ಮೇಲೆ ಓ ಹೌದಾ ನಮಗೆ ಗೊತ್ತಿರಲಿಲ್ಲ ಅಂತ ಹೀಗಿರುತ್ತೆ. ಏನಕ್ಕೆ ಮಾತು ಹೇಳ್ತಿದ್ದೀನಿ ಅಂದರೆ, ಡಬ್ಬಿಂಗಲ್ಲಿ ನಾವು ಎಷ್ಟೇ ಸಾಧನೆ ಮಾಡಿ ಆ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ನಾವು ಎಷ್ಟೇ ಒಂಥರ ಮೆಚ್ಚುಗೆ ಹೊಗಳಿಕೆ ನಾವು ಪಡ್ಕೊಂಡಿದ್ರು, ಆಚೆ ಕಡೆ ಅಭಿಮಾನಿಗಳಿಗೆ ಅಂದರೆ ಕನ್ನಡ ಚಿತ್ರ ನೋಡೋ ಆ ರಸಿಕರಿಗೆ ಯಾರಿದಕ್ಕೆ ಡಬ್ಬಿಂಗ್ ಮಾಡಿದ್ದಾರೆ ಅಂತಲೇ ಗೊತ್ತಿರಲ್ಲ. ಆ ನಟರೇ ಅವರವರ ಪಾತ್ರಗಳಿಗೆ ಧ್ವನಿ ಕೊಟ್ಟಿದ್ದಾರೆ ಅನ್ನೋ ಕಲ್ಪನೆಯಲ್ಲೇ ಅವರಿರ್ತಾರೆ. ಆ ಕಾಲದಲ್ಲಂತೂ ಈಗ ಅಂದರೆ 40-35 ಇಯರ್ಸ್ ಬ್ಯಾಕು ಈ ಡಬ್ಬಿಂಗ್ ಬಗ್ಗೆ ಜಾಸ್ತಿ ಜನಕ್ಕೆ ಅರಿವು ಇರಲಿಲ್ಲ. ಈಗ ಡಬ್ಬಿಂಗ್ ಪಿಕ್ಚರ್ಗಳನ್ನ ಕನ್ನಡದಲ್ಲಿ ಮಾಡಬಹುದು ಅಂತ ಅನುಮತಿ ಸಿಕ್ಕಿದ ಮೇಲೆ ಈ ಡಬ್ಬಿಂಗ್ ವಿಷಯದ ಬಗ್ಗೆ ಹೇಗೆ ಡಬ್ ಮಾಡ್ತಾರೆ, ಡಬ್ಬಿಂಗ್ ಕಲಾವಿದರು ಯಾರು ಏನು ಇದ್ರ ಬಗ್ಗೆ ಜನಸಾಮಾನ್ಯರಲ್ಲಿ ಒಂದು ಚಿಕ್ಕ ಅರಿವು ಬರೋದಕ್ಕೆ ಶುರು ಆಗಿದೆ. ಮುಂಚೆ ಎಲ್ಲ ನನಗೆ ಯಾರೊಬ್ರು ಹೇಳಿದರು, ನನಗೆ ಒಂದ್ಸಲಿ ಅಬ್ಬೈನಾಯ್ಡು ಅವರು ಹೇಳಿದರು, ನೀನು ಎಲ್ಲೂ ವಿನೋದ ಆಳ್ವಾಗೆ ನೀನು ಡಬ್ ಮಾಡ್ತಿದ್ಯಾ ಅಂತ ಹೇಳಬಾರ್ದಪ್ಪ, ಎಲ್ಲಾದರೂ ಒಂದು ಕಡೆ ಹೋದಾಗ ನಾನು ಈ ಪಿಕ್ಚರಲ್ಲಿ ಇವ್ರಿಗೆ ಡಬ್ ಮಾಡಿದೆ ಅಂತ ಹೇಳಬೇಡ. ಅದು ಡಬ್ಬಿಂಗ್ ಅಂತ ಗೊತ್ತಾದರೆ ಆ ನಟನ ಒಂದು ಇದು ಮಾರ್ಕೆಟ್ ಅಂದರೆ ವ್ಯಾಲ್ಯೂ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ, ಸೊ ಎಲ್ಲೂ ಹೇಳ್ಕೋಬಾರ್ದು ಅದು ಗುಟ್ಟಾಗೇ ಇರಬೇಕು ಅನ್ನೋ ಥರ ಮಾತು ಹೇಳಿದರು. ನನಗೆ ಅದರ ಏನು ಅದರ ಅಗತ್ಯ ಏನಿದೆ ಅನ್ನೋದು ಅವತ್ತು ಗೊತ್ತಾಗಿರಲಿಲ್ಲ, ನಾನು ಎಲ್ಲೂ ಹೇಳ್ಕೊಳ್ತಾನೂ ಇರಲಿಲ್ಲ. ಹೀಗಾಗಿ ಯಾವ ಕಲಾವಿದನಿಗೆ ಅಕಸ್ಮಾತ್ ಡಬ್ಬಿಂಗ್ ಮಾಡಿದರೆ ಯಾರು ಮಾಡಿದ್ದಾರೆ ಅನ್ನೋದು ಜನಕ್ಕೆ ಗೊತ್ತಾಗಲ್ಲ. ನಾವು ಆ ಡಬ್ಬಿಂಗ್ ಥಿಯೇಟರ್ ಬಿಟ್ಟು ಆಚೆ ಬಂದ ಮೇಲೆ ನಮ್ಮನ್ನು ಗುರುತಿಡಿಯೋರು ನಮ್ಮನ್ನು ಆಚೆ ಕಡೆ ಒಂದು ಜನಸಾಮಾನ್ಯರ ಮಧ್ಯದಲ್ಲಿ ನಮ್ಮನ್ನು ನಮ್ಮ ಒಂದು ಪ್ರತಿಭೆಯನ್ನು ಮೆಚ್ಚಿಕೊಂಡು ಹೊಗಳಿಕೆ ಮಾತುಗಳು ಇದ್ಯಾವುದನ್ನು ನಾವು ನಿರೀಕ್ಷೆ ಮಾಡೋದಕ್ಕೆ ಆಗೋದೇ ಇಲ್ಲ. ಯಾರೇ ಕಲಾವಿದ ಆಗಲಿ, ಕಂಠದಾನ ಕಲಾವಿದ ಆಗಲಿ, ಒಬ್ಬ ಸಂಗೀತಕಾರನಾಗಲಿ, ನಮಗೆ ನಾವು ನಮ್ಮ ಕಾರ್ಯಕ್ಕೆ ಸಿಗೋ ಸಂಭಾವನೆಗಿಂತ 10 ಆನಂದ ನಮ್ಮ ಒಂದು ಆ ಒಂದು ಏನು ಒಂದು ಆ ಪ್ರತಿಭೆ ಏನಿದೆ ಅದು ತುಂಬ ಚೆನ್ನಾಗಿದೆ, ನೀನು ತುಂಬ ಚೆನ್ನಾಗಿ ಹಾಡಿದೆ, ನಿನ್ನ ವಾಯ್ಸ್ ತುಂಬ ಚೆನ್ನಾಗಿದೆ, ನೀನು ತುಂಬ ಚೆನ್ನಾಗಿ ಡಬ್ಬಿಂಗ್ ಮಾಡಿದೆ, ನೀನು ಆ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೀಯ ಅಂತ ಹೇಳಿ 4 ಜನ
ಯಾರೋ ಅಭಿಮಾನಿಗಳು ಬಂದು ಹೊಗಳಿಕೆಯ ಮಾತುಗಳೇನಿದೆ ಆಗ ಸಿಗೋ ಒಂದು ಆತ್ಮತೃಪ್ತಿ, ಆತ್ಮ ಸಂತೋಷ, ಆಮೇಲೆ ಅದೇನೋ ಒಂದು ಹೆಮ್ಮೆ ಅನ್ನೋ ಒಂದು ಮನೋಭಾವನೆ, ಇದು ನಮ್ಮ ಪೇಮೆಂಟ್ಗೆ ಸಮಾನ ಅಲ್ವೇ ಅಲ್ಲ. ಅದು ಎಲ್ಲೋ ಒಂದು ಕಡೆ ಒಂದು ಆಕಾಶದ ಮೇಲೆ ನಾವು ಕೂತಿದ್ದೀವಿ, ಎಲ್ಲೋ ಬೆಟ್ಟದ ಮೇಲೆ ಕೂತಿದ್ದೀವಿ ಅನ್ನೋಷ್ಟು ಸಂತೋಷನ ತಂದ್ಕೊಡುತ್ತೆ ಈ ಹೊಗಳಿಕೆ. ಅದನ್ನೇ ನಾವು ನಿರೀಕ್ಷೆ ಮಾಡೋದು. ಬಟ್ ಒಬ್ಬ ಡಬ್ಬಿಂಗ್ ಕಲಾವಿದನಿಗೆ ಇದು ಆಚೆ ಸಿಗೋದೇ ಇಲ್ಲ. ಆದರೂ ಇತ್ತೀಚಿನ ದಿವಸಗಳಲ್ಲಿ ಅರಿವು ಜಾಸ್ತಿ ಮೂಡಿರೋದ್ರಿಂದ, ಈ ಡಬ್ಬಿಂಗ್ ಒಂದು ವೃತ್ತಿ ಬಗ್ಗೆನೂ ಸಾಕಷ್ಟು ಮಾಹಿತಿ ಜನಕ್ಕೆ ಸಿಗ್ತಾ ಇರೋದ್ರಿಂದ, ಡಬ್ಬಿಂಗ್ ಕಲಾವಿದರನ್ನು ತುಂಬ ಚೆನ್ನಾಗಿ ಗೌರವಿಸಿ ಅವ್ರಿಗೂ ಸನ್ಮಾನಗಳು, ಅವ್ರಿಗೂ ಪ್ರಶಸ್ತಿ ಪುರಸ್ಕಾರಗಳು ಸಿಗೋದಕ್ಕೆ ಪ್ರಾರಂಭ ಆಗಿರೋದ್ರಿಂದ ಇವತ್ತು ಆ ವೃತ್ತಿನಲ್ಲಿ ಹೆಚ್ಚು ಆನಂದ ಸಿಗ್ತಿದೆ.